ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫಿಲಂ ಟೈಮ್. ನಾನು ಸಭಾ. ಇವತ್ತಿನ ಫಿಲಂ ಟೈಮ್ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಒಳ್ಳೆ ಅತಿಥಿಗಳನ್ನು ಪರಿಚಯ ಮಾಡಿಸುವಂತಹ ಸಮಯ, ಜೊತೆಗೆ ವೀಕೆಂಡ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಈ ವಾರ ಯಾವ ಮೂವಿ ನೋಡೋದಪ್ಪ ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಯಾವ ಮೂವಿ ನೋಡಬೇಕು, ಯಾತಕ್ಕೋಸ್ಕರ ನೋಡಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಮುಂದಿನ ನಿಲ್ದಾಣ ಚಿತ್ರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಈ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಚಿತ್ರದ ನಟರಾಗಿರುವಂತಹ ಪ್ರವೀಣ್ ತೇಜ್ ಅವರಿದ್ದಾರೆ. ಪ್ರವೀಣ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಡೈರೆಕ್ಟರ್ ಆಗಿರುವಂತಹ ವಿನಯ್ ಭಾರದ್ವಾಜ್ ಇದ್ದಾರೆ. ವಿನಯ್, ವೆಲ್ಕಮ್ ಟು ದ ಶೋ. ಹೌ ಆರ್ ಯು? ಗುಡ್, ನೀವೇಗಿದ್ದೀರಾ? ಚೆನ್ನಾಗಿದ್ದೀನಿ. ಪ್ರವೀಣ್, ಮುಂದಿನ ನಿಲ್ದಾಣ ಹೇಗಿದೆ? ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಸ್ಪೆಷಲಿ ಸಂಡೆ ಇವತ್ತು ಶೋಸ್ ಎಲ್ಲ ಹೌಸ್ಫುಲ್ ಆಗ್ತಿದೆ. ಬುಕ್ ಮೈ ಶೋನಲ್ಲಿ ನೋಡಿ ಭಾಳ ಖುಷಿ ಆಗ್ತಿದೆ. ನನ್ನ ಬಹುಶಃ ನನ್ನ ಫಿಲ್ಮ್ ಕರಿಯರಲ್ಲಿ ಇಷ್ಟೊಳ್ಳೆ ಓಪನಿಂಗ್, ಇಷ್ಟೊಳ್ಳೆ ರೆಸ್ಪಾನ್ಸ್ ಬಹುಶಃ ಫಸ್ಟ್ ಟೈಮ್. ಸೊ ವೆರಿ ಹ್ಯಾಪಿ. ಓಕೆ, 2-3 ಡೇಸಲ್ಲೇ ಇಷ್ಟೊಂದು ಭರ್ಜರಿ. ಜನ ಮುಂದಿನ ನಿಲ್ದಾಣನ ರೊಮ್ಯಾಂಟಿಕ್ ಹಿಟ್ ಆಫ್ ದಿ ಇಯರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಕ್ರಿಟಿಕ್ಸ್ ಆಗಿರಬಹುದು, ಪ್ರೆಸ್ ಆಗಿರಬಹುದು, ಸೆಲೆಬ್ರಿಟೀಸ್ ಆಗಿರಬಹುದು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜನರು. ಯಾಕಂದ್ರೆ ಇದೊಂದು ಯುನೋ ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್ ಫಿಲ್ಮ್ ಕನ್ನಡ ಇಂಡಸ್ಟ್ರಿಗೆ. ಅದನ್ನ ಮೊದಲನೇ ದಿವಸನೇ 60-70% ಫಿಲ್ಮ್ ಮಾಡಿದ್ದಾರೆ. ಇವತ್ತು ಆಲ್ಮೋಸ್ಟ್ ಎಲ್ಲಾ ಕಡೆ ಇಟ್ಸ್ ಗೆಟಿಂಗ್ ಫುಲ್. ನಾಳೆ ಸಂಡೆ, ಐ ಆಮ್ ಹೋಪಿಂಗ್ ದಟ್ ಇಟ್ಸ್ ಗೋನ್ ಗೆಟ್ ಬೆಟರ್. ಸೊ ಇದಕ್ಕಿಂತ ಇನ್ನೇನ್ ಬೇಕು? ಕಾಲೇಜ್ ಮುಗಿಸ್ಕೊಂಡು ಹೋಗೋರು ಇರ್ತಾರೆ ಸುಮಾರು. ಓಕೆ, ನೀವಿನ್ನ ನೋಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಸಂಜೆ ಹೋಗ್ತೀನಿ, ಸಂಜೆ ಪಕ್ಕ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಓಕೆ ಪ್ರವೀಣ್, ಪಾರ್ಥ ಆಗಿ ಹೇಗೆ ಮುಂದಿನ ನಿಲ್ದಾಣದಲ್ಲಿ? ಪಾರ್ಥ ಆಗಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ 26, 28, 30, 32 ಈ 4 ಏಜಲ್ಲಿ ಕಾಣಿಸ್ಕೋಬೇಕಾಗಿತ್ತು. ಬಹುಶಃ ತುಂಬ ಅಪರೂಪ. ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಬಿಕಾಸ್ ಇಂಡಸ್ಟ್ರೀಲಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ, ಸೊ ಕಾಂಪಿಟೇಷನ್ ಏರಾ, ಸೊ ಹೌ ಚಾಲೆಂಜಿಂಗ್ ಇಟ್ ವಾಸ್? ನನಗೆ ಸಭಾ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಾನು ಐಮೇನ್ ಔಟ್ಸೈಡರ್, ಕಂಪ್ಲೀಟ್ಲಿ ಔಟ್ಸೈಡರ್. ಬೆಂಗಳೂರು ಬಿಟ್ಟು ಆಲ್ಮೋಸ್ಟ್ 15 ವರ್ಷ ಆಗಿದೆ ಸಿಂಗಾಪುರಲ್ಲಿರೋದು. ಆಕ್ಸಿಡೆಂಟ್ ಆಗಿ ಟಾಕ್ ಶೋಸ್ ಹೋಸ್ಟ್ ಮಾಡೋಕೆ ಶುರು ಮಾಡಿದೆ. ಮಾತುಕತೆ ಆಗಿರಬಹುದು ಅಥವಾ ಸ್ಟಾರ್ ಟಾಕ್ ವಿತ್ ವಿನಯ್, ಇಂಟರ್ನ್ಯಾಷನಲ್ ಶೋಸ್ ಹೋಸ್ಟ್ ಮಾಡ್ತೀನಲ್ಲ. ಸೊ ಈ ಜರ್ನಿ ಅನ್ನೋದೇ ಇಟ್ಸ್ ಬೀನ್ ಅನ್ ಆಕ್ಸಿಡೆಂಟ್. ಬೈ ಮಿಸ್ಟೇಕ್, ಯುನೋ, ನಾಟ್ ಬೈ ಮಿಸ್ಟೇಕ್ ಬಟ್ ಬೈ ಆಕ್ಸಿಡೆಂಟ್ ಐ ಗಾಟ್ ಇನ್ ಟು ದಿಸ್. ಫಿಲ್ಮ್ ಮೇಕರ್ ಕೂಡ ಹಾಗೇನೆ ಆಯಿತು. ನಾನು ಯಾವತ್ತೂ ಫಿಲ್ಮ್ ಮೇಕರ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಒಂದು ಚಾನ್ಸ್ ಸಿಕ್ತು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ, ಅಲ್ಲಿಂದ ಯುನೋ ಗಾಟ್ ಇನ್ ಟು ಇಟ್. ಹೋದ ವರ್ಷ ಜಾನ್ವರಿ ಈ ಕತೆ ಬರ್ತಿತ್ತು. ಓಕೆ, ಸೊ ದೆನ್ ಐ ಮೆಟ್ ದ ಪ್ರೊಡ್ಯೂಸರ್ಸ್, ಮುರಳಿ ಅಂತ ಕೋಸ್ಟಲ್ ಬೀಚ್ ಪ್ರೊಡಕ್ಷನ್ಸ್ ಮೈನ್ ಪ್ರೊಡ್ಯೂಸರ್, ಅವರು ಒನ್ ಆಫ್ ದ ಕೋ ಪ್ರೊಡ್ಯೂಸರ್ಸ್. ಅವರನ್ನು ಮೀಟ್ ಮಾಡಿ ದೆನ್ ದ ಹೋಲ್ ಮುಂದಿನ ನಿಲ್ದಾಣ ಜರ್ನಿ ಹ್ಯಾಪನ್. ನನಗೆ ಟಚ್ ವುಡ್, ತುಂಬ ಜನ ಮುಂಚೆ ಹೇಳಿದ್ರು ಎಕ್ಸ್ಪೀರಿಯನ್ಸಸ್ಸು ಹೇಗಿರುತ್ತೆ ಇಂಡಸ್ಟ್ರಿನಲ್ಲಿ. ಸಮ್ ಆಫ್ ದಮ್ ಹ್ಯಾಡ್ ಗ್ರೇಟ್ ಎಕ್ಸ್ಪೀರಿಯನ್ಸಸ್, ಸಮ್ ಆಫ್ ದಮ್ ಹ್ಯಾಡ್ ನಾಟ್ ಸೋ ಗ್ರೇಟ್ ಎಕ್ಸ್ಪೀರಿಯನ್ಸಸ್. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಯಾವುದನ್ನು ತಲೆಗೆ ಹಾಕೊಳ್ಳದೆ ನನಗೇನು ಬರುತ್ತೋ ನೋಡೋಣ, ನನ್ನ ಜರ್ನಿ ಹೇಗಿರುತ್ತೆ ನೋಡೋಣ ಅನ್ಕೊಂಡು ಬಂದೆ. ಓಕೆ, ಇವಾಗಿನ ತನಕನೂ ಬಹಳ ಬಹಳ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಕ್ಲಿಯರ್ ಇದೆ, ಮತ್ತು ಈ ಹಿಂದೆ ನೋಡಿರೋದಕ್ಕಿಂತನೂ ತುಂಬ ವಿಭಿನ್ನವಾಗಿದೆ. ಸೊ ಆ ಬಗ್ಗೆ, ಇಂಥ ಒಂದು ಮೂವಿಲಿ ಕೆಲಸ ಮಾಡ್ತಾ ಇದ್ದೀನಿ, ಸೊ ಈ ರೀತಿಯಾಗೆಲ್ಲ ಇದೆ ಟೆಕ್ನಿಕಲಿ ಅಂತ ಅಂದಾಗ ನಿಮ್ಗೆ ಏನು ಅನಿಸ್ತು? ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಸ್ಪೆಷಲಿ ಕ್ರೆಡಿಟ್ ಗೋಸ್ ಟು ಅಭಿನಂದನ್ ಸದಾ, ಅಭಿಮನ್ಯು ಸದಾನಂದನ್, ಅಭಿಮನ್ಯು ಸದಾನಂದನ್ ಅಂತ. ಅಚ್ಚಾ, ಈಸ್ ಅ ವೆರಿ ಸ್ವೀಟ್ ಲೈಕ್ ಮೈ ಬ್ರದರ್. ಅವ್ರ ಕೆಲಸನೇ ಇವಾಗ ನಮಗೆ ಸಿನಿಮಾ ಟ್ರೈಲರು, ಸಾಂಗು, ಟ್ರೀಸರು ಎಲ್ಲ ತುಂಬ ಹಿಟ್ ಆಯಿತು. ಮುಖ್ಯ ಕಾರಣ ನಮ್ಮ ಸಿನಿಮಾದ ಟೆಕ್ನಿಕಲ್. ಇವಾಗ ನಾವೇನು ಸಿನಿಮಾ ಮಾಡಿದ್ದೀವಿ, ಡೈರೆಕ್ಟರ್ ಕೆಲಸ, ಆ್ಯಕ್ಟರ್ ಕೆಲಸ ಎಲ್ಲ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಇವಾಗ ನಮ್ಮನ್ನೆಲ್ಲ ಅಪ್ರಿಷಿಯೇಟ್ ಮಾಡ್ತಿರೋದು, ದಟ್ಸ್ ಗುಡ್. ಯಾಕಂದರೆ ಸಿನಿಮಾ ನೋಡಿದ್ದಾರೆ. ಮುಂಚೆ ನಮ್ಗೆ ಯಾಕೆ ಅಷ್ಟೊಳ್ಳೆ ಓಪನಿಂಗ್ ಸಿಕ್ತು ಅಂದರೆ ಟೆಕ್ನಿಕಲಿ ಇಟ್ ವಾಸ್ ವೆರಿ ಸ್ಟ್ರಾಂಗ್. ಸೊ ತುಂಬ ಜನ ಹಾಲಿವುಡ್ ಮೂವಿಗೆ, ಬಾಲಿವುಡ್ ಮೂವಿಗೆ ಹೋಲಿಸುವಾಗ ಆ ಒಂದು ಕನ್ನಡದ ಸಿನಿಮಾ ಈ ರೇಂಜಲ್ಲಿ ಕ್ವಾಲಿಟಿ ಇದೆಲ್ಲ ಅಂತ ಜನ ಆಕ್ಸೆಪ್ಟ್ ಮಾಡ್ಕೊಂಡಿರೋದು. ಆ ಕ್ರೆಡಿಟ್ನ ನಾವು ಡೆಫಿನೆಟ್ಲಿ ಸದಾನಂದ ಅವರಿಗೆ ಕೊಡ್ತೀವಿ. ಹೀಸ್ ಅ ವೆರಿ ಯಂಗ್ ಗಾಯ್, ಹೀಸ್ ಅ ಮ್ಯೂಸಿಷಿಯನ್. ಅವ್ರಿಗೆ ಏನು ಇಲ್ಲ ಅಂದರೂ ಯಾವುದೋ ಒಂದು ಸಣ್ಣದೊಂದು ಫೋನ್ ಲೈಟಲ್ಲಿ ಆ ಸೋರ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ತೋರಿಸ್ಬೋದು ಅನ್ನೋದು ಹಿ ಹ್ಯಾಸ್ ದಟ್ ನಾಲೆಜ್. ಆ್ಯಂಡ್ ಅಗೇನ್ ಇನ್ ಆಲ್ಸೋ ಸಿನ್ ಸಿದ್ಧಾರ್ಥ್, ಯಾ, ಅದನ್ನು ಇವ್ರಿಗೆ ಬಿಟ್ಬಿಡ್ತೀನಿ. ಆಲ್ಸೋ ಸಿನಿಮಾ ಆಟೋಗ್ರಫಿ ಅಲ್ಲದೇ ನಮ್ಮ ಸಿನಿಮಾದ ಮೇನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಚೆನ್ನಾಗಿರುತ್ತೆ. ಅವ್ರು ಹೇಳ್ದಂಗೆ ಅಭಿ ಮ್ಯಾಜಿಷಿಯನ್ ಅಂದರು.
ಅಭಿ ಎಷ್ಟು ಬ್ಯೂಟಿಫುಲ್ ಆಗಿ ಫ್ರೇಮ್ ಸೆಟ್ ಮಾಡಿ ಲೈಟಿಂಗ್ ಮಾಡಿ ಶೂಟ್ ಮಾಡಿದಾರೋ ಅದನ್ನ ಹಂಗೆ ಪೇಂಟ್ ಮಾಡಿದ್ದಾರೆ ಸಿದ್ಧಾರ್ಥ ಗಾಂಧಿ. ಶಾರುಖ್ ಖಾನ್ ಅವರ ರೆಡ್ ಚಿಲ್ಲಿ ಸಂಸ್ಥೆ ಮೊದಲನೇ ಬಾರಿಗೆ ಒಂದು ಕನ್ನಡ ಚಲನಚಿತ್ರಕ್ಕೆ ಕಲರ್ ಗ್ರೇಡಿಂಗ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಟೈಮ್ ಅಲ್ಲಿ ನಾನು ಬಾಂಬೆನಲ್ಲಿ ರೆಡ್ ಚಿಲ್ಲೀಸ್ ಆಫೀಸ್ಗೆ ಹೋದ್ರೆ ಶಾರುಖ್ ಖಾನ್ ಅವ್ರದ್ದು ಒಂದು ಇದಿದೆ, ಸ್ಟ್ಯಾಚ್ಯೂ ಇದೆ, ಗಣೇಶ ಇದೆ, ಒಂದು ದೊಡ್ಡ ಬ್ಯೂಟಿಫುಲ್ ಗಣೇಶ. ಫಸ್ಟ್ ಟೈಮ್ ಐ ವಾಕ್ಡ್ ಇನ್, ಅವ್ರ ಜೊತೆ ಮಾತಾಡೋದಕ್ಕೆ ವಾಕ್ ಇನ್ ಆದಾಗ ಐ ಸಾ ದ ಗಣೇಶ, ಐ ಸಾ ಶಾರುಖ್ ಖಾನ್ಸ್ ದಿಸ್ ಥಿಂಗ್, ಅದು ಲೈಕ್ ನಿಜವಾಗ್ಲೂ ನಾ ಇದು ಇನ್ನೋ ನಿಜವಾಗ್ಲೂ ನಾನು ರೆಡ್ ಚಿಲ್ಲಿ ಆಫೀಸಿಗೆ ಬಂದಿದ್ದೀನಿ ಅಂತ. ಅಂದೇನು ಕೆಲಸ ಮಾಡಕ್ಕೆ ಹೋದಾಗ ಕಲರ್ ಗ್ರೇಡಿಂಗ್ ಸೆಷನ್ಸ್ ನಡೀತಾ ಇತ್ತು. ಕಳಂಕ್ ಅಂತ ರೀಸೆಂಟ್ ಆಗಿ ಒಂದು ಹಿಂದಿ ಮೂವಿ ಬಂತು, ಬ್ಯೂಟಿಫುಲ್ ಪೇಂಟಿಂಗ್ ಇನ್ ಮೋಷನ್ ತರ, ಸಿದ್ಧಾರ್ಥ ಗಾಂಧಿ ಅದಕ್ಕೆ ಕಲರಿಂಗ್ ಮಾಡಿದ್ದು, ಮುಂದಿನ ನಿಲ್ದಾಣಗೂ ಅವರೇ ಮಾಡಿರೋದು. ಪ್ರತಿಯೊಂದು ಫ್ರೇಮ್ನು ಪೇಂಟಿಂಗ್ ತರ ಹಿ ಹಸ್ ಪೇಂಟೆಡ್ ಇಟ್. ನೀವು ಏನ್ ನೋಡ್ತೀರಾ ಅಭಿ ಅಂಡ್ ಸಿದ್ಸ್ ಕಾಂಬಿನೇಷನ್, ಐ ಥಿಂಕ್ ಇಟ್ಸ್ ಮ್ಯಾಜಿಕ್. ಓಕೆ, ಏನು ಇನ್ಸ್ಪಿರೇಷನ್ ನಿಮಗೆ ಮುಂದಿನ ನಿಲ್ದಾಣಕ್ಕೆ? ಲೈಫ್ ಎಕ್ಸ್ಪೀರಿಯನ್ಸಸ್, ನಾನು ಮೀಟ್ ಮಾಡಿರುವಂಥ ಜನರು, ಯುನೋ ಮೈ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್. ನನ್ನ ಶೋಸಲ್ಲಿ ನಾನೊಂದು 130-150 ಎಪಿಸೋಡ್ಸ್ ಮಾಡಿದ್ದೀನಿ, ಡಿಫ್ರೆಂಟ್ ಶೋಸ್ ಅಕ್ರಾಸ್ ದಿ ವರ್ಲ್ಡ್. ನನ್ನ ಜೊತೆ ಬಂದಿರುವಂಥ ನನ್ನ ಶೋನಲ್ಲಿ ಇರುವಂಥ ಗೆಸ್ಟ್ಸ್ ಅವರ ಇನ್ಸ್ಪೈರಿಂಗ್ ಸ್ಟೋರೀಸ್ ಕೇಳಿ, ಐ ಥಿಂಕ್ ಎಲ್ಲ ಒಂಥರ ನಾನೊಂಥರ ಓಡಿಕಾಲ್ ಸ್ಪಂಜ್ ಇದ್ದಂಗೆ ಎಲ್ಲ ಅಬ್ಸಾರ್ವ್ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ಮೆಮೊರಿನಲ್ಲಿ ಇರುತ್ತೆ. ಇಮ್ಯಾಜಿನ್ ಮಾಡ್ಕೊಂತ ಈ ಸ್ಟೋರಿ ಹುಟ್ಟಿತು. ಆ್ಯಂಡ್ ಪಾರ್ಥ, ಮೀರಾ, ಅಹನಾ ಅಂತ ಮೂರು ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಮೂಲಕ ಈ ಸ್ಟೋರಿ ಹೇಳಕ್ಕೊರಟೆ. ಮುಂದಿನ ನಿಲ್ದಾಣಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ಬಿಕಾಸ್ ನಮ್ಮ ಲೈಫಲ್ಲೂ ಅಷ್ಟೇ, ಇಟ್ಸ್ ಆಲ್ ಜರ್ನಿ. ಲೈಫೇ ಒಂದು ಪಯಣ, ನಿಮ್ಗೆ ಇವತ್ತು ಬೇಕಾಗಿರೋದು ನಾಳೆ ಬೇಡ, ನಾಳೆ ಬೇಕಾಗಿರೋದು ಇವತ್ತು ಬೇಕು. ಸೊ ಏನು ನೀವು ಎಲ್ಲರೂ ನಮ್ಮ ಮುಂದಿನ ನಿಲ್ದಾಣನ ಹುಡ್ಕೊಂಡೇ ಹೋಗ್ತಾ ಇದ್ದೀವಿ. ಈ ಮೂವಿನಲ್ಲೂ ಕೂಡ ಪಾರ್ಥ ಅದೇ ಮಾಡ್ತಾ ಇರೋದು, ಮುಂದಿನ ನಿಲ್ದಾಣನ ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಲೈಫಲ್ಲಿ ಯಾರ್ಯಾರು ಸಿಗ್ತಾರೆ, ಏನಾಗುತ್ತೆ, ಹೆಂಗೆ ಅವ್ರ ಪಾತ್ಸ್ ಎಲ್ಲ ಕ್ರಾಸ್ ಆಗುತ್ತೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗುತ್ತೆ, ಯಾರ್ಯಾರು ಎಲ್ಲೆಲ್ಲಿ ರೀಚ್ ಆಗ್ತಾರೆ, ನಿಮ್ಮ ಕ್ವೆಶ್ಚನ್ ನೀವು ಆಫ್ ಕ್ಯಾಮ್ರಾ ಕೇಳಿದ್ದಲ್ಲ, ಪಾರ್ಥ ಯಾರ ಜೊತೆ ಹೋಗ್ತಾರೆ, ಸೊ ಇದೆಲ್ಲದಕ್ಕೂ ಉತ್ತರ ಮುಂದಿನ ನಿಲ್ದಾಣ. ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಕೂಡ ನಿಮಗೆ ತುಂಬ ಗೊಂದಲಗಳಿದ್ರೆ ಮುಂದಿನ ನಿಲ್ದಾಣ ನೋಡಿದ್ರೆ ಎಲ್ಲೋ ಒಂಚೂರು ಈಗಿನ ಬ್ಯೂಸಿ ಲೈಫ್ ಆಗಿರ್ಬೋದು, ಸ್ಪೆಷಲಿ ಸಿಟೀಸ್ ಅಲ್ಲಿ ಆಗಿರ್ಬೋದು, ಈ ರೀತಿ ಸುಮಾರು ಘಟನೆಗಳು ಆಗಿರುತ್ತೆ. ಸೊ ಅದನ್ನ ಆಧರಿಸಿ ಆಗಿರುವಂತ ಚಿತ್ರ ಅಂತ ಅನ್ಕೊಂಡಿದ್ದೀನಿ. ಎಸ್ ಪಾರ್ಥ, ಮೀರಾ ಮತ್ತು ಅಹನಾ ಬಗ್ಗೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಪಾರ್ಥ ಹೇಳ್ಬೇಕಾ? ಎಸ್ ಪಾರ್ಥ ಹೇಳ್ಬೇಕು. ಪಾರ್ಥ ಹೇಳಿದ್ರೆ ಮೀರಾ ಬಗ್ಗೆ ಬ್ಲಶ್ ಮಾಡ್ತಾ ಇರ್ತಾರೆ, ಕಾಣಿಸ್ತಾ ಇದೆ. ಮೀರಾ ಮತ್ತೆ ಅಹನಾ ಅನ್ನೋ ಎರಡು ಬ್ಯೂಟಿಫುಲ್ ಕ್ಯಾರೆಕ್ಟರ್, ನಮ್ಮ ಸೊಸೈಟಿಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿರುವ ಎರಡು ಪಾತ್ರನ ರೆಪ್ರೆಸೆಂಟ್. ಇಲ್ಲಿ ಪಾರ್ಥ, ಮೀರಾ, ಅಹನಾ ಅಂದರೆ ವಿ ಆರ್ ರೆಪ್ರೆಸೆಂಟಿಂಗ್ ಲಾಟ್ ಆಫ್ ಏನೋ ಲೈಫ್ ಸ್ಟೈಲ್ ಅಥವಾ ಥಾಟ್ ಪ್ರೋಸೆಸ್. ನಾನು ಹೇಗೆ ಅಂದರೆ ಐ ಆಮ್ ಸಕ್ಸಸ್ಫುಲ್ ಐ ಟಿ ಗಾಯ್ ಒಂದು ಕಾರ್ಪೊರೇಟ್ ಫೀಲ್ಡಲ್ಲಿ, ಬಟ್ ಐ ಆಮ್ ಲಿಟ್ಲ್ ಕನ್ಫ್ಯೂಸ್ಡ್ ಎಲ್ಲ ವಿಷಯದಲ್ಲೂ, ಅಂದರೆ ರಿಲೇಷನ್ಶಿಪ್ ವಿಷಯದಲ್ಲಿ, ಮ್ಯಾರೇಜ್ ಅಂತ ಬಂದರೆ ಹೀಸ್ ಕನ್ಫ್ಯೂಸ್ಡ್, ಕರಿಯರ್ ಅಂತ ಬಂದರೆ ಹೀಸ್ ಕನ್ಫ್ಯೂಸ್ಡ್, ಪ್ರೊಫೆಷನ್ ಅಂತ ಬಂದರೆ, ಪ್ಯಾಷನ್ ಅಂತ ಬಂದರೆ, ಸೊಸೈಟಿ ಪ್ರೆಷರ್, ಫ್ಯಾಮಿಲಿ ಪ್ರೆಷರ್, ಈ ಥರದ್ದು. ನಾನು ಅಂತಲ್ಲ, ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಈಗಿನ ಜನರೇಷನಿನ ಈ ಥರದ ಮನಸ್ಥಿತಿಯ ವ್ಯಕ್ತಿಗಳನ್ನು. ಎಸ್ ವಿನಯ್, ಟೆಲ್ ಮಿ ಅಬೌಟ್ ದ ಕ್ಯಾರೆಕ್ಟರ್ಸ್. ಸೊ ಅವ್ರು ಹೇಳ್ದಂಗೆ ಪಾರ್ಥ ಐ ಟಿ ಹುಡುಗ, ಫೋಟೋಗ್ರಫಿ ಮಾಡಬೇಕು ಅಂತ ಇರ್ತಾನೆ, ಲವ್ ಬೇಕು. ಈ ಎರಡು ಗೊಂದಲಗಳಲ್ಲಿ ಕೆಲಸ ಬಿಡಬೇಕಾ, ಫೋಟೋಗ್ರಫಿ ತೊಗೊಬೇಕಾ, ಲವ್ ಮಾಡಬೇಕಾ, ಮದುವೆ ಆಗಬೇಕಾ, ಇದು ಇವನ ಗೊಂದಲ. ಮೀರಾ ಆರ್ಟ್ ಕ್ಯೂರೇಟರ್, ತುಂಬ ಫೈನಾನ್ಷಿಯಲಿ ಎಮೋಷ್ನಲಿ ಸ್ಟೇಬಲ್ ಇಂಡಿಪೆಂಡೆಂಟ್ ಹುಡುಗಿ, ಸೋಲ್ಮೇಟ್ ಬೇಕು. ಆರ್ಟು ಇಷ್ಟ, ಸೋಲ್ಮೇಟ್ನು ಹುಡುಕ್ತಾಳೆ, ಸಿಗ್ತಾನ. ಅಹನಾ ಮೆಡಿಕಲ್ ಸ್ಟೂಡೆಂಟ್, ಆಂಬಿಷಿಯಸ್, ಡಾಕ್ಟರ್ ಆಗಬೇಕು. ಡೇಟ್ಸ್, ಡಿನ್ನರ್ ಡೇಟ್ಸ್, ಕಮಿಟ್ಮೆಂಟ್ಸ್ ನೋ, ಡಿನ್ನರ್ ಡೇಟ್ಸ್ ಎಸ್, ಡೇಟಿಂಗ್ ಓಕೆ, ಇದ್ರಗಳ ಮಧ್ಯದಲ್ಲಿ ಏನಾಗ್ತಾಳವಳು. ಸೊ ಈ ಮೂರು ಜನರ ಪಾತ್ರ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಮೋಷ್ನಲಿ ಹೋಗ್ತಾರೆ, ಅದೇ ಮುಂದಿನ ನಿಲ್ದಾಣ. ಓಕೆ, ಟೆಲ್ ಮಿ ಅಬೌಟ್ ದಟ್ಟನ ಸರ್. ಓ, ದಟ್ಟನ ಈಸ್ ಅ ಡಾರ್ಲಿಂಗ್, ಯುನೋ 3 times ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಆಕ್ಟರ್, 200 ಜಾಸ್ತಿ ಮೂವೀಸ್ ಮಾಡಿದ್ದಾರೆ. ನಂದು ದತ್ತಣ್ಣ ಅವ್ರದ್ದು ಈಕ್ವೇಶನ್ ಹೇಗೆ ಅಂದರೆ, ಮೊದಲನೇ ಸತಿ ಮೀಟ್ ಮಾಡೋಕ್ಕೆ ಹೋದಾಗ, ಹಲೋ ಹೇಗಿದ್ದೀರಾ, ಯುನೋ ಹೀ ಡಿಂಟ್ ನೋ ಮೀ, ಐ ಡಿಂಟ್ ನೋ ಹಿಮ್, ಸ್ಟೋರಿ ಅವ್ರ ಪಾರ್ಟ್ ನರೇಟ್ ಮಾಡಿದೆ, ಹಿ ವಾಸ್ ವೆರಿ ಓಕೆ. ಆಮೇಲೆ ಸೆಟ್ಟಲ್ಲಿ ಬಂದರು, ಶೂಟಿಂಗ್ ಪ್ರೋಸೆಸ್ ತುಂಬ ಚೆನ್ನಾಯಿತು. ಆಮೇಲೆ ಸುಮಾರು ಸತಿ ಅವರನ್ನು ಭೇಟಿ ಮಾಡಿ, ದೇರ್ ಇಸ್ ಒನ್ ಸ್ಪೆಷಲ್ ಬಾಂಡ್ ದತ್ತಣ್ಣ ಅವ್ರ ಮತ್ತು ನನ್ನ ಮಧ್ಯದಲ್ಲಿ. ಅವರು ಈ ಮೂವಿಗೆ ಮತ್ತು ಕ್ರಿಸ್ ಪಾತ್ರಕ್ಕೆ ಎಂಥದೊಂದು ಜೀವ ತುಂಬಿದ್ದಾರೆ ಅಂದರೆ, ಐ ಕೆನಾಟ್ ಇಮ್ಯಾಜಿನ್ ಬೇರೆ ಯಾರನ್ನೂ ದತ್ತಣ್ಣ ಅವರ ಜಾಗದಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಆ ಥರದೊಂದು ಕ್ಯಾರೆಕ್ಟರ್ ಅವರು. ಏಕಾ ಮತ್ತು ಪಾರ್ಥ ಮತ್ತು ದತ್ತಣ್ಣ ಕ್ರಿಸ್, ಇವ್ರ ಮೂರು ಜನರ ಕೆಮಿಸ್ಟ್ರಿ ಇದೆಯಲ್ಲ, ಅದು ಜನ ಹೇಳ್ತಿದ್ದಾರೆ ತುಂಬಾ ಇಷ್ಟ ಆಗ್ತದೆ ಅದು ಅಂತ. ಸೊ ನೀವು ವೆನ್ ಯು ಸೀ ದ ಮೂವಿ ನೀವು ಫೋನ್ ಮಾಡಿ ಹೇಳಿ.
ಡೆಫಿನೆಟ್ಲಿ ಎಸ್ ಈ ಮುಂದಿನ ನಿಲ್ದಾಣ ಎಲ್ಲಿ ತಗೊಂಡು ಹೋಗಿ ನಿಲ್ಲಿಸುತ್ತೆ ಅಂತ ತುಂಬಾ ಜನರಿಗೆ ಗೊತ್ತಿರಲ್ಲ. ಯಾಕಂದ್ರೆ ತುಂಬಾ ಜನರ ಲೈಫಲ್ಲಿ ಕನ್ಫ್ಯೂಷನ್ ಇರುತ್ತೆ, ಏನೇನೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿರುತ್ತೆ. ಸೊ ಎಲ್ಲನಕ್ಕೂ ಕೂಡ ಒಂದು ವಿರಾಮ ಇರಲೇಬೇಕು, ಅದು ಸರಿಯಾಗಿರಬೇಕು, ಆಪ್ಷನ್ ಸರಿಯಾಗಿರಬೇಕು. ಅದೆಲ್ಲವನ್ನು ಕೂಡ ಮುಂದಿನ ನಿಲ್ದಾಣದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಜೊತೆಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಏನ್ ಮಾಡ್ಬೇಕು, ಲೈಕ್ ಪಾರ್ಥ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅಂತ ಅನ್ಬಿಟ್ಟು. ಸೊ ಎಲ್ಲನಕ್ಕೂ ಕೂಡ ಸರಿ ದಾರಿಯನ್ನ ತೋರಿಸುವಂತಹ ಕೆಲಸವನ್ನ ಈ ಮುಂದಿನ ನಿಲ್ದಾಣ ಚಿತ್ರ ಮಾಡ್ತಾ ಇದೆ. ಎಸ್ ವಿನಯ್, ಟೆಲ್ ಮಿ, ಯಾವ ಸಾಂಗ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ವಾವ್, ಇದು ನಿಮ್ಗೆ ಐದು ಜನ ಮಕ್ಕಳಿದ್ರೆ ಯಾವ ಮಗು ತುಂಬಾ ಇಷ್ಟ? ಹೌದು, ಮತ್ತೆ ನೀವ್ ಹೇಳ್ತೀರಾ ಹಂಗಿದ್ರೆ ಕೊನೆ ಮಗು ಮುದ್ದಿನ ಮಗು ಅಲ್ಲ. ಸೊ ಬಟ್ ದ ಥಿಂಗ್ ಇಸ್, ಏಳು ಹಾಡುಗಳಿದೆ, ನಮ್ಗೆ ಹೆಂಗೆ ಏಳು ಸ್ವರಗಳಿದೆ ಹಾಗೆ ಏಳು ಹಾಡುಗಳಿದೆ ಈ ಮೂವಿನಲ್ಲಿ. ಪ್ರತಿಯೊಂದು ಹಾಡನ್ನು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಸೊ ಮಸಾಲ ಕಾಫಿ ಅಂತ ಕೇರಳ ಬ್ಯಾಂಡ್ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಮಾಡಿದ್ದಾರೆ. ಒಂದು ಇಂಗ್ಲಿಷ್ ಬ್ಯಾಂಡ್ ಕೌಶಿಕ್ ಶುಕ್ಲಾ ಅಂತ ಮಾಡಿದ್ದಾರೆ. ನಮ್ಮ ಸ್ವರಾತ್ಮ ವಾಸುದೀಕ್ಷ ಜಿಷ್ಣು ಅವರು ಸೇರಿಕೊಂಡು ಒಂದು ಹಾಡು ಮಾಡಿದ್ದಾರೆ. ವಾಸುಕಿ ವೈಭವ್ ಅವರು ಒಂದು ಹಾಡು ಮಾಡಿದ್ದಾರೆ. ಹೀಗೆ ಆದಿಲ್ ನದಾಫ್ ಅವರು ಒಂದು ಹಾಡು ಮಾಡಿದ್ದಾರೆ. ಈ ಥರ ತುಂಬ ಒಳ್ಳೊಳ್ಳೆ ಹಾಡುಗಳು. ಆ್ಯಂಡ್ ನನಗೇನಂದರೆ ಒಂದು ಮುಕ್ಕಾಲು ಗಂಟೆ ಸಿನಿಮಾ ಇದು, ಜಾಸ್ತಿ ದೊಡ್ಡದಿಲ್ಲ, 1 hour 45 minutes. ಈ 1 hour 45 minutes ಏಳು ಹಾಡುಗಳಿದೆ. ಸೊ ಇಟ್ಸ್ ಎ ಮ್ಯೂಸಿಕಲ್. ಜನಕ್ಕೆ ಎಲ್ಲೂ ಹಾಡುಗಳು ಬೋರ್ ಆಗಬಾರ್ದು, ಒಂದು. ಎರಡನೇದು, ಹಾಡುಗಳು ಕಥೆನ ಮುಂದೆ ತಗೊಂಡು ಹೋಗ್ಬೇಕು. ಮೂರನೇದು, ಬರೆಯೋ ಅಂತ ಲಿರಿಕ್ಸ್ ಇದೆಯಲ್ಲ ಅದು ನಿಮಗೆ ಸ್ಟೋರಿ ಹೇಳಬೇಕು. ಬಿಕಾಸ್ ಅನ್ಸ್ಪೋಕನ್ ವರ್ಡ್ಸ್ ಥ್ರೂ ಸಾಂಗ್ ಅಂಡ್ ಮ್ಯೂಸಿಕ್ ಅಂತಾರಲ್ಲ, ಆ ಥರ. ಸೊ ಹಾಗಾಗಿ ನನಗೆ ಪ್ರತಿಯೊಂದು ಹಾಡೂ, ಯಾಕಂದರೆ ನಾನೇ ಸೆಲೆಕ್ಟ್ ಮಾಡಿ ಎಷ್ಟೊಂದು ಹಾಡುಗಳನ್ನ ನೋಡಿಕೊಂಡು ಸೆಲೆಕ್ಟ್ ಮಾಡಿರೋದು, ಪ್ರತಿಯೊಂದು ಇಷ್ಟನೇ. ಪಾರ್ಥ, ಯಾವ ಹಾಡು ಆಡ್ತೀರಾ? ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ. ಟೆಲ್ ಮಿ ಅಬೌಟ್ ಕ್ರಿಸ್. ಕ್ರಿಸ್ ನಂಗೊಂಥರ ಅಣ್ಣ ಇದ್ದಂಗೆ, ಫ್ರೆಂಡ್ ಇದ್ದಾಗೆ. ಅವರು ನಮ್ಮ ಹಿಂದಿನ ಜನರೇಷನ್ ಆದರೂ ಕೂಡ ಯಾವತ್ತೂ ಅವ್ರು ನಮಗೆ ಹಿಂದಿನ ಜನರೇಷನು ಅಂತ ಅನಿಸ್ಲಿಲ್ಲ. ಯಾಕಂದರೆ ನಮ್ಮ ಪೇರೆಂಟ್ಸೇ ನಮಗೆ ಹಿಂದಿನ ಜನರೇಷನ್ ಅನಿಸ್ತಾರೆ. ಬಹುಶಃ ಅವ್ರಿಗಿಂತ ಸೀನಿಯರ್ ಇವರು, 70+ 80 ಹತ್ರ. ಹೀಸ್ ಸ್ಟಿಲ್ ಈಗಿನ ಮೆಂಟಲಿ ಇನ್ ಹಾರ್ಟ್ ಹೀ ಈಸ್ ವೆರಿ ಯಂಗ್. ಅವ್ರ ಜೊತೆ ನಮಗೆ ಕೂತ್ಕೊಂಡಾಗ ಮಾತಾಡುವಾಗ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ತುಂಬ ಅವರಿಗೆ ಕಲಿಯೋ ಹುಮ್ಮಸ್ಸು ಈಗಲೂ ಇದೆ. ಈಗಲೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಳ್ಳೋ ಹುಮ್ಮಸ್ ಇದೆ. ನಮ್ಮ ಹತ್ರ ಸಿಕ್ಕದಾಗಲೆಲ್ಲ ತುಂಬ ಪ್ರಶ್ನೆ ಕೇಳ್ತಿರ್ತಾರೆ. ಸೊ ನಾವಿಲ್ಲಿ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ಎರಡು ಜನ್ರೇಷನನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಇವಾಗ ನಾವು ಮಿಲೇನಿಯಲ್ಸ್ ಆದರೆ ಹಿಂದಿನ ಜನ್ರೇಷನ್ ನಮ್ಮ ಬಗ್ಗೆ ಹೇಗೆ ಮಾತಾಡ್ತಾರೆ. ಸೊ ಬಹುಶಃ ಅವ್ರು ಹೇಳೋದು ನಮ್ಗೆ ಇರಿಟೇಷನ್ ಅನ್ಸಿದ್ರು ಕೂಡ ಅವ್ರು ನಮಗೆ ಆ ವ್ಯತ್ಯಾಸನ ರಿಯಲೈಸ್ ಮಾಡಿಸ್ತಾರೆ. ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಈಗಿನ ಪಾಸಿಟಿವ್ಸ್ ಏನು, ಅವಾಗಿನ ಪಾಸಿಟಿವ್ಸ್ ಏನು. ಸೊ ಅವ್ರ ಬಯಲು ಕೇಳಿದಾಗ ಹೌದಲ್ಲ ಅನಿಸುತ್ತೆ. ಬಟ್ ಅವ್ರಿಗೆ ಹೀ ಇಸ್ ದ ರೈಟ್ ಪರ್ಸನ್ ಬಹುಶಃ ಅದನ್ನು ಹೇಳೋದಕ್ಕೆ. ಈಗ ಎಷ್ಟೋ ಸಲ ನಮಗೆ ನಮ್ಮ ಪೇರೆಂಟ್ಸ್ ಹೇಳೋ ವಿಷಯನೂ ಇದು ಔಟ್ಡೇಟೆಡ್ ವಿಷಯ, ನಾವು ತುಂಬ ಮುಂದ್ಬಂದ್ಬಿಟ್ಟಿದ್ದೀವಿ ಅಂತ ನಮಗೆ ಅನಿಸುತ್ತೆ. ಬಟ್ ದತ್ತಣ್ಣ ಅವ್ರು ಹೇಳುವಾಗ ಅದು ತುಂಬ ಸರಿ ಹೌದಲ್ವಾ ಅನ್ನೋ ಥರ ಅವರು ಹೇಳ್ತಾರೆ. ಬಿಕಾಸ್ ಅವ್ರ ಇನ್ನರ್ ನಾಲೆಜ್ ಕೂಡ ಅಷ್ಟೇ ಇದೆ. ಹಾಗೆ ನನಗೆ ಅವ್ರ ಜೊತೆ ಎರಡನೇ ಸಿನಿಮಾ ಚೂರಿಕಟ್ಟೆಯಲ್ಲಿ ನನ್ನ ತಾತ ಅವರು, ಅವ್ರಿಗೆ ನನ್ನ ಕಂಡ್ರೆ ಯಾವಾಗ್ಲೂ ಬೈತಾರೆ, ಹೊಡಿತಾರೆ, ಮುಟ್ಟಾಳ ಅಂತಾರೆ, ನಿಷ್ಪ್ರಯೋಜಕ ಅಂತಾರೆ. ಬಟ್ ನನ್ನ ಮೇಲೆ ತುಂಬ ಲವ್ ಇದೆ ಅವ್ರಿಗೆ. ನಾನು ಒಬ್ಬನೇ ಇದ್ದಾಗ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಏನೋ ಟಿಪ್ಸ್ ಕೊಡ್ತಿರ್ತಾರೆ, ಏನ್ ಮಾಡ್ಬೇಕು ಏನ ಅದೆಲ್ಲ. ಸೊ ಹೀಸ್ ಲೈಕ್ ಮೈ ಗುರು, ಮೆಂಟರ್, ವೆಲ್ ವಿಶರ್. ಹೀಸ್ ಅ ಸ್ವೀಟ್ ಹಾರ್ಟ್. ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಆ ಜೀವ ಅಂದ್ರೆ ಆ ಪಾತ್ರಕ್ಕೆ ಜೀವ ತುಂಬೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಲೈಕ್ ಸೇಮ್, ಅಲ್ಲಿ ನಾವು ಪಿಕ್ಚರೈಸೇಷನ್ ಬಗ್ಗೆ ಮಾತಾಡಿದ್ವಿ, ಬಟ್ ಇವಾಗ ಕಾಸ್ಟ್ಯೂಮ್ಸ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ತುಂಬಾ ಮಾಡ್ ಆಗಿದೆ ಮುಂದಿನ ನಿಲ್ದಾಣದಲ್ಲಿ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು. ನಾ ಟ್ರೈಲರ್ ನೋಡಿದ್ದೀನಿ, ಪಿಕ್ಚರ್ ನೋಡಿಲ್ಲ. ಪಿಕ್ಚರ್ ನೋಡಿ ಮತ್ತೆ ಸಾಕಷ್ಟು ಹೇಳ್ತೀನಿ. ಸೊ ಅದನ್ನ ನೋಡಿದಾಗಲೇ ಹಂಗ ಅನಿಸಿದ್ದು ನನಗೆ. ನಿಮ್ಗೇನು ಅನಿಸ್ತು ಕಾಸ್ಟ್ಯೂಮ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಬೇಕು ಅಂತ ಆಪೋಸಿಟ್ ಕಲರ್ ಡ್ರೆಸ್ಗಳನ್ನ ಹಾಕೋದಾಗಿರ್ಬೋದು, ಅಥವಾ ಮೇಲ್ಗಡೆ ಜಾಕೆಟ್ ಶರ್ಟ್ ಹಾಕೋದು, ಡಬಲ್ ಓಪನ್ ಶರ್ಟ್ ಬಿಡೋದು, ಇದಕ್ಕೂ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣೋದು ಅಂತ ಇನ್ಕ್ಲೂಡಿಂಗ್ ನಾನು ಸೇರಿ ಈ ಥರ ತಂದಿತ್ತು. ಬಟ್ ಕಾಸ್ಟ್ಯೂಮ್ ಚೆನ್ನಾಗಿ ಕಾಣಬೇಕು ಅಂದರೆ
ಆ ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಮ್ಮೆ ಹಾಫ್ ಸ್ಲೀವ್ ಶರ್ಟ್ ಹಾಕಿ ಒಂದು ಯಾವುದೋ ಲೈಟ್ ಕಲರ್ ಪ್ಯಾಂಟ್ ಹಾಕಿದ್ರೆ ವಾವ್ ಅನ್ಸುತ್ತೆ. ಆ ಕಾಂಬಿನೇಷನ್ ಚೆನ್ನಾಗಿ ಹೋಗಬೇಕು. ಜೊತೆಗೆ ಒಂದು ವಿನಯದಿಂದ ನಾನು ಕಲ್ತ್ಕೊಂಡಿದ್ದೆ ಅಂದರೆ ಫುಲ್ ಟೋಟಲ್ ಅಟೈರ್. ಇವಾಗ ಒಂದು ಶರ್ಟ್ ಒಂದು ಅಥವಾ ಒಂದು ಟೀ ಶರ್ಟ್ ಒಂದು ಪ್ಯಾಂಟ್ ಇನ್ಶರ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಆ ವಾಚ್ ಹೋಗ್ತಾ ಇದೆಯೋ ಇಲ್ವೋ, ಅದಕ್ಕೆ ಈ ಹೇರ್ ಸ್ಟೈಲ್ ಹೋಗ್ತಾ ಇದೆಯೋ ಇಲ್ವೋ, ಈ ಥರದ ಕಾಲರ್ಗೆ ಆಕ್ಸೆಸರೀಸ್. ಇವಾಗೇನೋ ಒಂದು ಪ್ಲೇನ್ ಆಗಿದೆ, ಅದಕ್ಕೆ ಅದನ್ನು ಹೇಗೆ ಕಂಪ್ಲೀಟ್ ಮಾಡೋದು ಒಂದು ಆಕ್ಸೆಸರೀಸ್, ಒಂದು ವಾಚ್ ಅಥವಾ ಕೈಗೆ ಬೇಕಾ ಬೇಡವಾ, ಶೂಸ್ ಕಲರ್ ಹೇಗಿರಬೇಕು, ಅದನ್ನು ಅದಕ್ಕೆ ಒಂದು ಡಿಫ್ರೆಂಟ್ ವಿಷನ್ ಇರಬೇಕು. ಅದು ಗಿಫ್ಟ್ ಅದು ಆ್ಯಕ್ಚುಲಿ ಎಲ್ಲರಿಗೂ ಬರಲ್ಲ. ಐ ಥಿಂಕ್ ವಿನಯ್ ಹ್ಯಾಸ್ ದಟ್ ಏನೋ ಇನ್ ಬಿಲ್ಟ್ ಟ್ಯಾಲೆಂಟ್ ಅದು. ಐ ಥಿಂಕ್ ಅವ್ರಿಗೆ ಮೊದಲಿಂದನೂ ಅದ್ರಲ್ಲಿ ಆಸಕ್ತಿ ಜಾಸ್ತಿ. ಈಸ್ ಬೇಸಿಕಲಿ ಈಸ್ ಅ ಡಿಸೈನರ್ ಅಂಡ್ ಅವ್ರ ಡ್ರೆಸ್ ನೋಡಿ, ನಾನು ಇವಾಗ ಮಾನಿಟರ್ ನೋಡುವಾಗ ಅವ್ರು ಬಂದ ತಕ್ಷಣ ಎಲ್ಲರೂ ಐ ಆಲ್ವೇಸ್ ಪ್ರಿಫರ್ ಏನೋ ಡಲ್ ಫೇಡೆಡ್ ಡ್ರೆಸ್ಗಳನ್ನ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಜೊತೆಗೆ ಅದನ್ನ ಹಾಕ್ತೀನಿ ಆನ್ ಸ್ಕ್ರೀನ್ ಯಾವಾಗಲೂ ಡಲ್ ಆಗಿ ಕಾಣಿಸುತ್ತೆ. ಮುಂದಿನ ನಿಲ್ದಾಣ ವಿನಯ್ ಯಾಕೆ ನೋಡಬೇಕು? ಯೆಸ್, 101 ways of losing weight ಅಂತ ಇರುತ್ತಲ್ಲ, 101 reasons ಏನೋ ways of losing ಆ ತರ ನಿಮಗೆ ನಾನು 101 ರೀಸನ್ಸ್ ಕೊಡ್ಬೋದು ಮುಂದಿನ ನಿಲ್ದಾಣ ನೋಡೋಕ್ಕೆ. ಆದರೆ ಪಬ್ಲಿಕ್ ಟಿವಿ ವೀಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಮೊದಲನೇದಾಗಿ ಮುಂದಿನ ನಿಲ್ದಾಣ ರಿಲೀಸ್ ಆಗಕ್ಕಿಂತ ಮುಂಚೆ ಪ್ರಶ್ನೆ ಕೇಳಿದರೆ ನಾನು ಐ ವುಡ್ ಹವ್ ಟೋಲ್ಡ್ ಯು ಟ್ರೇಲರ್ ನೋಡಿ, ಹಾಡುಗಳು ನೋಡಿ, ಯುನೋ ಕಾಂಟೆಂಟ್ ನೋಡಿ, ಇಷ್ಟ ಆಗಿದ್ರೆ ಬಂದು ನೋಡಿ ಅಂತ ನಾವು ಎಲ್ಲ ಕಡೆ ಹೋಗಿ ಹೇಳ್ತಾ ಇದ್ದೆವು. ಯಾಕಂದರೆ ಸಾಕಷ್ಟು ಜನ ಬಂದು ಹೇಳ್ತಾರೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ ನೋಡಿ ಮೂವಿನ, ಅದಕ್ಕೆ ನೋಡಬಾರ್ದು. ಬಿಕಾಸ್ ಕಾಂಟೆಂಟ್ ಇಷ್ಟ ಆಗಿದ್ರೆ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ, ಅದು ನೀವು ಕಷ್ಟಪಟ್ಟು ದುಡ್ದಿರ್ತೀರಾ, ಟ್ರಾಫಿಕಲ್ಲಿ ಹೋಗ್ತೀರಾ, ಅಲ್ಲೊಂದು ಪಾಪ್ಕಾರ್ನ್ ತೊಗೊಂಡು ತಿಂತೀರಾ, ಇಟ್ಸ್ ಅ ಲಾಟ್ ಆಫ್ ಎಕ್ಸ್ಪೆನ್ಸ್. ಸೊ ನಾನು ನಿಮಗೆ ಬಂದು ನೀವು ನಾವು ಕಷ್ಟಪಟ್ಟಿದ್ದೀವಿ ಅಂತ ಹೇಳಲ್ಲ. ಮುಂಚೆ ಆಗಿದ್ರೆ ಹೇಳ್ತಿದ್ದೆ ಟ್ರೇಲರ್ ಟೀಸರ್ ನೋಡಿ, ಇಷ್ಟ ಆಗಿದ್ರೆ ಬಂದು ನೋಡಿ ಅಂತ. ಇವಾಗ ಅದನ್ನು ಹಿಟ್ ಮಾಡಿದ್ದಾರೆ, 1,000,000+ ಟ್ರೇಲರ್ಗೆ ಹಾಡುಗಳನ್ನ ಮ್ಯೂಸಿಕಲ್ ಹಿಟ್ ಆಗಿ ಮಾಡಿದ್ದಾರೆ. ಬಟ್ ಈಗ ಮೂವಿ ರಿಲೀಸ್ ಆಗಿದೆ, 2 ದಿವಸ ಆಗಿದೆ ಈಗ ಮೂವಿ ರಿಲೀಸ್ ಆಗಿ. ನೀವು ರಿವ್ಯೂಸ್ನ ಜನರು ಬಾಯಿಂದ ನೋಡಬಹುದು, ಕೇಳಬಹುದು, ಕ್ರಿಟಿಕ್ಸ್ ಆಗಿರಬಹುದು, ಮೀಡಿಯಾ ಆಗಿರಬಹುದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಎಲ್ಲ ಓಪನ್ ಆಗಿದೆ. ಜನರು ಇದನ್ನು ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ದಿ ಇಯರ್, ಮೋಸ್ಟ್ ರೊಮ್ಯಾಂಟಿಕ್ ಹಿಟ್ ಆಫ್ ದಿ ಇಯರ್, IMDB ಟಾಪ್ 1 ಮೂವಿ ಇನ್ ದ ಟಾಪ್ 10, ಹಿಂದಿ ಮೂವೀಸ್ ತಮಿಳ್ ಮೂವೀಸು ಕೆಳಗಿದೆ, ನಮ್ಮ ಕನ್ನಡ ಮುಂದಿನ ನಿಲ್ದಾಣ ನಂಬರ್ 1 ಇದೆ. ಸೊ ರೇಟಿಂಗ್ ಬುಕ್ ಮೈ ಶೋನಲ್ಲಿ 95-92% ಇದೆ ಕೇವಲ 2-3 ದಿನಕ್ಕೆ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಕನ್ನಡದಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್, ಒನ್ ಆಫ್ ದ ಬ್ಯೂಟಿಫುಲ್, ಟೆಕ್ನಿಕಲಿ ಸ್ಟ್ರಾಂಗ್ ಫಿಲಮ್ಸ್ನ ನಾವು ಕೊಡೋದಕ್ಕೆ ಮಾಡಿದ್ದೀವಿ. ಈಗ ನಿಮ್ಮ ವೀಕ್ಷಕರ ಕೈಯಲ್ಲಿದೆ, ಇನ್ನೇನಕ್ಕೂ ಕಾಯಬೇಡಿ, ಇನ್ನೂ ಕಾಯಬೇಡಿ. ನೀವು ಈಗಾಗಲೇ ನಿಮ್ಮ ಮುಂದೆ ನಿಮ್ಮ ಮುಂದಿನ ನಿಲ್ದಾಣ ಮನೆಯಿಂದ ನೆಕ್ಸ್ಟ್ ಥಿಯೇಟರ್ ಹೋಗಬೇಕು, ಸಭಾ ಹೇಳ್ತಿದ್ದಾರೆ ಹೋಗಲೇಬೇಕು ಅವರು, ಹೋಗ್ತಾರೆ ಕೂಡ. ಫೈನಲಿ ಪಾರ್ಥ, ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ನೋಡಿ ದಯವಿಟ್ಟು ಕನ್ನಡ ಉಳಿಸಿ ಬೆಳೆಸಿ ಅಂತ ಎಲ್ಲ ಹೇಳಿದ್ರೆ ಪೀಪಲ್ ಆರ್ ನಾಟ್ ರೆಡಿ ಟು ವಾಚ್ ಮೂವಿ. ಯಾಕಂದರೆ ಅವರಿಗೆ ನಮಗೆ ಸಹಾಯ ಮಾಡೋ ಯಾವ ಉದ್ದೇಶ ಇರಲ್ಲ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಸಿನಿಮಾ ಚೆನ್ನಾಗಿದ್ದಾಗ ಡೆಫಿನೆಟ್ಲಿ ನಮ್ಮ ಕನ್ನಡದ ಪ್ರೇಕ್ಷಕರು ಸಪೋರ್ಟ್ ಮಾಡೇ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಎಲ್ಲ ಯೂಟ್ಯೂಬ್ ಕಾಂಟೆಂಟ್ನ ಅಪ್ಕೊಂಡು ಮುದ್ದಾಡಿದ್ದಾರೆ, 2 ದಿನಕ್ಕೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಮಾಡಿದ್ದಾರೆ. ಯಾವ ಕಾಂಟೆಂಟ್ ಚೆನ್ನಾಗಿರುತ್ತೆ, ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇರ್ತೀವಿ, ಜನ ನೋಡೇ ನೋಡ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ಅವ್ರ ಕಾಂಟೆಂಟ್, ಕನ್ನಡದ ಪ್ರಾಜೆಕ್ಟ್ಗಳು, ಕನ್ನಡದ ಸಿನಿಮಾ ನಮಗೆ ಹೇಗೆ ನಾವು ಕಷ್ಟಪಟ್ಟು ಮಾಡಿರ್ತೀವೋ ಅದು ಅವ್ರಿಗೂ ಕೂಡ ಒಂದು ಹೆಮ್ಮೆ ನಮ್ಮ ಭಾಷೆಯ ಸಿನಿಮಾ ಅಂತ. ಸೊ ಚೆನ್ನಾಗಿದ್ದಾಗ ಅವ್ರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಜೊತೆಗೆ ನಮ್ಮದು ಸಾಂಗ್ ಟ್ರೈಲರ್ ಹಿಟ್ ಆದಮೇಲೆ ಪ್ರೀಮಿಯರ್ ಶೋನಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿ ಬಂದು, ನಾವು ಯಾರ ಹತ್ರ ನಾವು ನೀವು ಕಮೆಂಟ್ ಮಾಡಿ ಅಥವಾ ಏನೂ ಇಲ್ಲ, ಅವರೇ ಹೋಗಿ ಸೋಷಿಯಲ್ ಬ್ಲಾಗ್ಗಳಲ್ಲಿ ಬರೆದ್ರು, ಶೇರ್ ಮಾಡಿದ್ರು, ಟ್ವೀಟ್ ಮಾಡಿದ್ರು, ಅದು ಅವರಿಗೆ ಅನಿಸ್ಬೇಕು. ಸಿನಿಮಾ ಚೆನ್ನಾಗಿದ್ದಾಗ ಜನ ಡೆಫಿನೆಟ್ಲಿ ಕೈ ಹಿಡಿತಾರೆ. ಬಟ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ನೀವು ಯಾಕೆ ನೋಡಬೇಕು ಅಂದರೆ, ಇಟ್ಸ್ ಅ ಕಂಪ್ಲೀಟ್ ಥಾಲಿ ಫುಡ್. ಇಲ್ಲಿ ಎಲ್ಲ ರುಚಿ ರುಚಿಯಾದ ಸಿಹಿ ತಿನಿಸು ಥರ ನಮ್ಮಲ್ಲಿ 7 ಡಿಫ್ರೆಂಟ್ ಜಾಗದಲ್ಲಿ ಕಲರ್ಫುಲ್ ಆಗಿರೋದು ನೋಡೋದಕ್ಕೆ. ನಿಮಗೆ ಕಾಯ್ಬೇಡಿ, ನಿಮಗೆ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಟಿ ವಿ ಬರೋವರೆಗೂ ಕಾಯ್ಬೇಡಿ. ಯಾಕಂದರೆ ಬೆಲ್ಜಿಯಂ, ನೆದರ್ಲ್ಯಾಂಡ್, ಹಿಮಾಚಲ್ ಪ್ರದೇಶ್, ಸಕಲೇಶ್ಪುರ್, ಮಂಗಳೂರು, ಬೆಂಗಳೂರು, ತುಮಕೂರು, ಇವೆಲ್ಲ ಜಾಗನ, ಡಿಫ್ರೆಂಟ್ ಜಾಗನ ನೋಡೋದಕ್ಕೆ ಥಿಯೇಟ್ರ್ ಚೆಂದ. ಸೊ ಥಿಯೇಟ್ರಲ್ಲಿ ಬಂದು ನೋಡಿ. ಆಮೇಲೆ ಅದ್ಭುತವಾದ ಹಾಡುಗಳು, 7 ಡಿಫ್ರೆಂಟ್ ಹಾಡುಗಳು, 7 ಜನ ಮ್ಯೂಸಿಕ್ ಡೈರೆಕ್ಟರ್ಗಳ ಪ್ರಯತ್ನ, ಸುಮಾರು ಜನ ಲಿರಿಕ್ಸ್ಥಿಂಗ್. ಈ ವಿಂಟರ್ ಸ್ಟಾರ್ಟ್ ಆದ ತಕ್ಷಣ ರೊಮ್ಯಾಂಟಿಕ್ ಸೀಸನ್ ಅಂತ ಅಂತಾರೆ. ಸೊ ಎಲ್ಲ ಪ್ಲೇಸಸ್ ಕೂಡ ರೊಮ್ಯಾಂಟಿಕ್, ನಮ್ಮಲ್ಲಿ ಎಲ್ಲ ಜಾಗ ನೋಡ್ಬೋದು. ನನಗೆ ಫಸ್ಟ್ ಇಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ -2 ಅಲ್ಲಿ ಶೂಟಿಂಗ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಮಂಗಳೂರಲ್ಲಿ 42-44. ಸೊ ನಾನು ಅದನ್ನ ಫೀಲ್ ಮಾಡಿದ್ದೀನಿ ಅಂದರೆ, ನೋಡೋರಿಗೆ ಚೆನ್ನಾಗೂ ಫೀಲ್ ಆಗುತ್ತೆ ಆ ಡಿಫ್ರೆಂಟ್ ವೆದರ್, ಡಿಫ್ರೆಂಟ್ ಕಲರ್ ಎಲ್ಲ, ಅದನ್ನೆಲ್ಲ ನೋಡೋದಕ್ಕೆ ಥಿಯೇಟರ್ ಚೆಂದ. ಸೊ ಥಿಯೇಟ್ರಲ್ಲಿ ಬನ್ನಿ,
ಎರಡೂವರೆ ಗಂಟೆ ಆರಾಮಾಗಿ ಎಂಜಾಯ್ ಮಾಡಿ ಎಲ್ಲವನ್ನು ಮರೆತು. ಇದು ಒಳ್ಳೆ ತಾಲಿ ಜೊತೆಗೆ ವಿತ್ ಡಯಟ್ ಫುಡ್, ಇದು ನಿಮಗಂದ್ರೆ ನಾಟ್ ಅನ್ಹೆಲ್ದಿ, ನಾಟ್ ಎನಿ ಹಾರ್ಮ್ ಟು ಯುವರ್ ಮೈಂಡ್ ಅಂಡ್ ಬಾಡಿ. ಸೊ ಇಟ್ ವಿಲ್ ಗಿವ್ಸ್ ಯು ಯುನೋ ನೈಸ್ ವೇ, ಭರ್ಪೂರ್ ಭೋಜನ, ಭರಪೂರ್ ಭೋಜನ್ ನಿಮಗೆ ಒಂದು ಹೆಲ್ದಿ ಭೋಜನ, ಹೆಲ್ದಿ ಥಾಟ್ ಪ್ರೊಸೆಸ್ ನ ಕೊಡುತ್ತೆ. ಆಚೆ ಬಂದ್ಮೇಲೆ ಯು ವಿಲ್ ಗೆಟ್ ಗುಡ್ ಏನೋ ರಿಲ್ಯಾಕ್ಸೇಷನ್. ಒನ್ ಲೈನ್. ಓಕೆ ವಿನಯ್, ಓಕೆ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಎಲ್ಲ ಮಾಹಿತಿನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಎಸ್, ನಾನು ನೋಡ್ತೀನಿ, ಕಾಲ್ ಮಾಡಬೇಕು ಡೆಫಿನೆಟ್ಲಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಒಂದು ಭರ್ಪೂರವಾಗಿರುವಂತಹ ಥಾಲಿಯನ್ನ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದಾರೆ, ಭರ್ಪೂರ ಭೋಜನವನ್ನ ಸವಿಯುವಂತಹ ಟೈಮ್ ಇದು. ನಿಮ್ಮ ಮುಂದಿನ ನಿಲ್ದಾಣ ಮನೆಯಿಂದ ಸಿನಿಮಾ ಥಿಯೇಟರ್ ಆಗಿರಬೇಕು, ಯಾಕಂದ್ರೆ ಸಿನಿಮಾ ಥಿಯೇಟರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗುತ್ತೆ. ಮತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಕನ್ಫ್ಯೂಷನ್ ಆಗಿರುವಂತಹ ಒಂದು ಘಟ್ಟ ಏನಾದರೂ ಬಂದರೆ ಅದಕ್ಕೆ ಹೇಗೆ ಟ್ವಿಸ್ಟ್ ಕೊಡ್ಬೋದು ಅನ್ನೋದು ಕೂಡ ಐಡಿಯಾ ಸಿಗಬಹುದಾಗಿದೆ. ಅದರ ಜೊತೆ ಜೊತೆಗೆ ವಿಂಟರ್ ಅಂದ ತಕ್ಷಣ ರೊಮ್ಯಾಂಟಿಕ್ ಸೀಸನ್ ಅಂತ ಅಂತಾರೆ, ಅದರ ಜೊತೆ ಜೊತೆಗೆ ರೊಮ್ಯಾಂಟಿಕ್ ಪ್ಲೇಸಸ್ಸಲ್ಲಿ ಸಿನಿಮಾ ಶೂಟ್ ಆಗಿದೆ, ದಟ್ಸ್ ವೆರಿ ಅಮೇಝಿಂಗ್ ಥಿಂಗ್. ಸೊ ಇದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.